ನುಡಿದಂತೆ ನಡೆಯಲು ಮುಂದಾದ ಶಾಸಕ ಶರತ್ ಬಚ್ಚೇಗೌಡ. ಗುಂಡಿಗಳಿಗೆ ಮುಕ್ತಿ, ಟ್ರಾಫಿಕ್ ಸಮಸ್ಯೆಗೆ ಶೀಘ್ರವೇ ಬ್ರೇಕ್, ಹೊಸಕೋಟೆಗೆ ನಮ್ಮ ಮೆಟ್ರೋ ಬರುತ್ತಾ, ಏನಂತಾರೆ ಶರತ್ ಬಚ್ಚೇಗೌಡರು? ಎಸ್, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕುತೂಹಲವನ್ನು ಉಂಟು ಮಾಡಿದಂತಹ ಕ್ಷೇತ್ರ ಚುನಾವಣಾ ಟೈಮಲ್ಲಿ ಅದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ. ಎಂ ಟಿ ಬಿ ನಾಗರಾಜ್ ಎಂ ಎಲ್ ಸಿ ಆಗಿ ಉಳ್ಕೊಂಡಿದ್ದಾರೆ, ಮಾಜಿ ಮಂತ್ರಿ, ಸಾವಿರಾರು ಕೋಟಿಯ ಒಡೆಯ ಎಂ ಟಿ ಬಿ ನಾಗರಾಜ್ ಸೋತರು, ಶರತ್ ಬಚ್ಚೇಗೌಡರು ಗೆದ್ದರು. ಈ ಹಿಂದೆ ಸ್ವಾಭಿಮಾನಿ ಶರತ್ ಅನ್ನೋ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂತಹ ಶರತ್ ಬಚ್ಚೇಗೌಡರು ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದರು. ಸೊ ಇವರು ಚುನಾವಣಾ ಟೈಮಲ್ಲಿ ಕೆಲವೊಂದಿಷ್ಟು ಭರವಸೆಗಳನ್ನು ಶರತ್ ಬಚ್ಚೇಗೌಡರು ಕೊಟ್ಟಿದ್ದರು. ಅದಕ್ಕೆ ತಕ್ಕಂತೆ ಶಾಸಕರಾದ ಮೇಲೆ ಈಗ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಏನು ಹೇಳಿದೆ ಅದನ್ನು ಜಾರಿ ಮಾಡ್ತೀನಿ ಅಂತ ಈಗ ಮತ್ತೊಮ್ಮೆ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ಅವರು ಹೇಳಿದ್ದಾರೆ. ಮಾತನಾಡಬೇಕಾದ್ರೆ ಕೆಲವೊಂದಿಷ್ಟು ಏನೆಲ್ಲ ಮಾಡ್ತಾ ಇದ್ದೀನಿ, ಏನೆಲ್ಲ ಅಪ್ರೂವಲ್ ಆಗಿರೋದನ್ನ ಹೇಳ್ತಾ ಇದ್ದಾರೆ. ಸುಲ್ಬೆಲೆ ಮಾರ್ಗದ ಅಂದರೆ ದೇವನಹಳ್ಳಿ ರಸ್ತೆಯಿಂದ ಹೊಸಕೋಟೆವರೆಗೂ ಏನು 14 ಕಿಲೋಮೀಟರ್ ರಸ್ತೆ ಇದೆ, ಅದರ ರಸ್ತೆಯನ್ನು ಅಗಲ ಮಾಡ್ತೀವಿ, ಅಗಲವಾದ ರಸ್ತೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರೆ ಇದಕ್ಕೆ ಅಪ್ರೂವಲ್ ಕೂಡ ಆಗಿದೆ. ಅದಾದಮೇಲೆ 104 ಕೋಟಿ ವೆಚ್ಚದಲ್ಲಿ ಕೊರಳೂರು ರೈಲ್ವೆ ಮೇಲ್ಸೇತುವೆ ನಿರ್ಮಾಣವನ್ನು ಮಾಡ್ತೀವಿ ಅಂತ ಇದು ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಈ ಒಂದು ರೈಲ್ವೆ ಮೇಲ್ಸೇತುವೆ ಅದನ್ನು ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪೆತ್ನಳ್ಳಿಯಿಂದ ರಾಷ್ಟ್ರೀಯ ಹೆದ್ದಾರಿಗೆ 4.5 ಕಿಲೋಮೀಟರ್ ವೆಚ್ಚದಲ್ಲಿ 4.5 ಕೋಟಿ ವೆಚ್ಚದಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡ್ತೀವಿ, ಅದಕ್ಕೆ ಕಾಮಗಾರಿ ಬೇಗನೆ ಶುರುವಾಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಶರತ್ ಬಚ್ಚೇಗೌಡರು ಕೊಟ್ಟಿದ್ದಾರೆ. ಒಂದು ರೀತಿ ಶಾಸಕರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಆರಂಭದಲ್ಲೇ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗುಡ್ ಡೆವಲಪ್ಮೆಂಟ್ ಹೊಸಕೋಟೆ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಗುಂಡಿಗಳು, ರೋಡ್ ಪ್ರಾಬ್ಲಮ್ ಎಲ್ಲವೂ ಇತ್ತು ಕೆಲವು ಕಡೆ. ಸೊ ಅದನ್ನೆಲ್ಲ ನಿವಾರಣೆ ಮಾಡ್ತೀನಿ ಅಂತ ಹೇಳಿದರೆ, ಇದಕ್ಕೆ ಮೊದಲ ಏನು ಹೊಸಕೋಟೆ ಸುಲ್ಬೆಲೆ ಮಾರ್ಗವಾಗಿ ಸುಮಾರು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ಹೇಳಿದರೆ, ಆಮೇಲೆ ಆಗಲೇ ಹೇಳಿದೆ ರೈಲ್ವೆ ಮೇಲ್ಸೇತುವೆ ಅದು ಅದಾದಮೇಲೆ ಕೆಲವೊಂದಿಷ್ಟು ಹೆದ್ದಾರಿ ವಿಚಾರವಾಗಿ ಮಾತನಾಡಬೇಕಾದ್ರೆ ಈಗಾಗಲೇ ನಿತಿನ್ ಗಡ್ಕರಿ ಅವ್ರ ಜೊತೆ ಕೂಡ ಮಾತುಕತೆ ಆಗಿದೆ. 104 ಕೋಟಿ ವೆಚ್ಚದಲ್ಲಿ ಕೊರಳೂರು ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಮಾತುಕತೆ ಕೂಡ ಆಗಿದೆ. ಭೇಟಿಯಾಗಿ ಬಂದಿದ್ದರು ನಿತಿನ್ ಗಡ್ಕರಿ ಅವ್ರನ್ನ. ನಿತಿನ್ ಗಡ್ಕರಿ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ನೋ ವರಿ ಅಂತ ಶರತ್ ಬಚ್ಚೇಗೌಡರು ಹೇಳ್ತಾ ಇದ್ದಾರೆ. ಇನ್ನು ಕೆಸಿ ವ್ಯಾಲಿ ಪೈಪ್ಲೈನ್ ಮಾರ್ಗ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಇತ್ತು. ಅದಕ್ಕೆ 10 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರವೇ ಕೊಡ್ತಾ ಇದೆ, ಸೊ ಶೀಘ್ರವೇ ಅದನ್ನು ಮಾಡ್ತೀವಿ ಅಂತ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ. ಅದಾದ ಮೇಲೆ ಹೊಸಕೋಟೆ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ದೊಡ್ಡಕಟ್ಟೆಬೆ ರಸ್ತೆಯಿಂದ ಪೆತ್ನಳ್ಳಿ ಮಾರ್ಗವಾಗಿ ಈ 4.5 ಕೋಟಿ ರೂಪಾಯಿ ಏನು ಕಾಮಗಾರಿ ಮಾಡ್ತಿದ್ದಾರೆ, ಅದರಿಂದ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗಬಹುದು ಅಂತ. ಅಂದರೆ ಸಿಟಿ ಒಳಗಡೆ ಈ ದೊಡ್ಡ ದೊಡ್ಡ ವೆಹಿಕಲ್ಸನ್ನು ಬಿಡದೆ ರಿಂಗ್ ರೋಡ್ ಥರ ಮಾಡಿ ಅದಕ್ಕೆ ಆ ಒಂದು ರಸ್ತೆಯಲ್ಲಿ ಬಿಡೋಣ ವೆಹಿಕಲ್ಸ್ನ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಹೇಗಪ್ಪ ಅಂದರೆ ಭಾರೀ ವಾಹನಗಳು ಹೊಸಕೋಟೆ ನಗರಕ್ಕೆ ಬಾರದೆ ಇಂಜಿನಹಳ್ಳಿಯಿಂದ ಸರ್ಕಾರಿ ಆಸ್ಪತ್ರೆ ಏನಿದೆ ಹೊಸಕೋಟೆ ಆರಂಭದಲ್ಲಿ ಶುರುವಾಗಿದೆ, ಕೋಲಾರ ಕಡೆ ಬರಬೇಕಾದ್ರೆ ಅಲ್ಲಿಂದ ಮಾರ್ಗ ಬದಲಾವಣೆ ಮಾಡಿ ದೇವನಹಳ್ಳಿ ಮಾರ್ಗಕ್ಕೆ ಹೋಗೋ ಥರ ವ್ಯವಸ್ಥೆ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಶರತ್ ಬಚ್ಚೇಗೌಡರು ಹೇಳ್ತಾ ಇದ್ದಾರೆ. ನೋಡೋಣ, ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರವಾಗಿ ಕೆಲವೊಂದಿಷ್ಟು ಮಾತಾಡ್ತಿದ್ದಾರೆ ಶಾಸಕರು, ಗುಡ್ ಡೆವಲಪ್ಮೆಂಟ್ಸು. ಅದಾದಮೇಲೆ ಒಂದು ಹೊಸಕೋಟೆ ಜನರ ಬಹು ನಿರೀಕ್ಷೆ ಇತ್ತು ಮೆಟ್ರೋ ಹೊಸಕೋಟೆವರೆಗೂ ಬರುತ್ತಾ ಅಂತ. ಈಗೇನು ಕೆ ಆರ್ ಪರಮ ವೈಟ್ಫೀಲ್ಡ್ ಮಾರ್ಗವಾಗಿದೆ, ಹೊಸಕೋಟೆವರೆಗೂ ಬಂದರೆ ತುಂಬ ಅದ್ಭುತ ಮೆಟ್ರೋ. ಹೊಸಕೋಟೆಗೆ ಬಂದರೆ ಎಂ ಟಿ ಬಿ ನಾಗರಾಜ್ ಗೆದ್ದರೆ ಹೊಸಕೋಟೆವರೆಗೂ ನಾನು ಮೆಟ್ರೋ ತರ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬಿ ಜೆ ಪಿ ಸರ್ಕಾರ ಕೂಡ ಅನುಮೋದನೆ ಕೊಡುತ್ತೆ, ಒಂದು ರೀತಿ ರೆಡಿಯಾಗಿದೆ ನೀಲನಕ್ಷೆ ಅಂತ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಶರತ್ ಬಚ್ಚೇಗೌಡರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಾ ಅನ್ನೋ ನಿರೀಕ್ಷೆ ಇದೆ. ಅಂದರೆ ಹೊಸಕೋಟೆಗೆ ಮೆಟ್ರೋ ತರಬೇಕು, ಇದು ಯಾವ ಹಂತ ಹೇಗೆ ಪ್ರಪೋಸಲ್ ಕೊಡಬೇಕು ಗೊತ್ತಿಲ್ಲ. ಬಟ್ ಹೊಸಕೋಟೆವರೆಗೂ ಮೆಟ್ರೋ ಬಂದರೆ ಹೊಸಕೋಟೆಯ ಜನರಿಗೆ ಒಂದು ರೀತಿ ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದು. ಸಿಟಿಗೆ ಬಹುಬೇಗ ರೀಚ್ ಆಗಬಹುದು ಈ ಟ್ರಾಫಿಕ್ ಸಮಸ್ಯೆಯಿಂದ. ಈಗ ಕೆ ಆರ್ ಪುರಂವರೆಗೂ ಕೂಡ ಮೆಟ್ರೋ ಇದ್ದರೂ ಕೂಡ ಹೊಸಕೋಟೆಯಿಂದ ಕೆ ಆರ್ ಪುರಂವರೆಗೂ ಮತ್ತೆ ಚೇಂಜಸ್ ಮಾಡಬೇಕಾದಂಥ ಅನಿವಾರ್ಯ ಇರುತ್ತೆ. ಕೆ ಆರ್ ಪುರಂ ಅಂದರೆ ಕೆ ಆರ್ ಪುರಂ ಸ್ಟೇಷನ್ಗೆ ಬರೋದಿಲ್ಲ, ಅದು ಟಿನ್ ಫ್ಯಾಕ್ಟ್ರಿಯಿಂದ ಅಲ್ಲಿ ಸ್ಟಾಪನ್ನು ಕೊಡಲಾಗುತ್ತೆ. ಹೀಗಾಗಿ ಹೊಸಕೋಟೆ ಜನ ಮೆಟ್ರೋಗೆ ಮೇಲೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನೋಡೋಣ, ಶರತ್ ಬಚ್ಚೇಗೌಡರು ಆರಂಭದಲ್ಲೇ ಕೆಲವೊಂದಿಷ್ಟು ಕಾಮಗಾರಿಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದರೆ ಗುಡ್ ಡೆವಲಪ್ಮೆಂಟ್, ಹೊಸಕೋಟೆ ಜನರಿಗೆ ಒಂದು ರೀತಿ ಖುಷಿ ವಿಚಾರ, ಶಾಸಕರು ಇದೇ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ, ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಹೊಸಕೋಟೆ ಜನರಿಗೆ. ನೋಡೋಣ ಶರತ್ ಬಚ್ಚೇಗೌಡರು ಏನೆಲ್ಲ ಮಾಡ್ತಾರೆ, ಮೆಟ್ರೋ ತರ್ತಾರೆ ಹೊಸಕೋಟೆಗೆ ಅನ್ನೋ ನಿರೀಕ್ಷೆ ಇದೆ, ಆ ಕೆಲಸವನ್ನು ಶಾಸಕರು ಮಾಡ್ತಾರೆ ಅನ್ನೋ ನಿರೀಕ್ಷೆ ಜನರಿಗಿದೆ. ನೋಡೋಣ ಏನಾಗುತ್ತೆ. ನೀವು ಕೂಡ
ನಿಮ್ಮ ಪ್ರಕಾರ ನೀವು ಹೊಸಕೋಟೆ ಕ್ಷೇತ್ರದ ಮತದಾರರಾಗಿದ್ದರೆ ಹೊಸಕೋಟೆಗೆ ಮೆಟ್ರೋ ಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.